भक्तांतरंगेषु सदा वसन्तम्। स्वानंद विद्या प्रतिबोधयन्तम्। आशैशवं प्राप्त विरक्त भावम् श्रीकांत योगेन्द्रमहं नमामि। श्रीकांत योगेन्द्रमहं नमामि। श्रीकांत योगेन्द्रमहं नमामि। ಈ ಉಂಗುರ ತೊಡಬೇಡ. ಈ ಜಗತ್ತಿನ ಜನಗಳ ಕಷ್ಟ ನಷ್ಟಗಳನ್ನು ಪರಿಹಾರ ಮಾಡಲು ವಿಶೇಷವಾಗಿ ದೇವತೆಗಳು ಮಾನವ ಸ್ವರೂಪವನ್ನು ಧರಿಸಿ ಬಂದು ಗುರು ರೂಪದಿಂದ ಅನುಗ್ರಹ ಮಾಡುತ್ತಾರೆ. ಭಗವಂತ ಭಕ್ತರ ಬವಣೆಗಳನ್ನು ದೂರ ಮಾಡಲೆಂದೇ ಶ್ರೀ ಶ್ರೀ ಶಂಕರಲಿಂಗ ಭಗವಾನರ ದಿವ್ಯ ಶಕ್ತಿಯನ್ನು ಶ್ರೀಕಾಂತಾನಂದ ಸರಸ್ವತಿಗಳ ರೂಪ ಧರಿಸಿ ಬರುವಂತೆ ಮಾಡಿ ಲಕ್ಷಾಂತರ ಜನರ ಉದ್ಧಾರಕ್ಕೆ ಕಾರಣನಾಗಿದ್ದಾನೆ. ಎಲ್ಲ ಪೂರ್ವಜನ್ಮ ಸಿದ್ಧರಾಗಿ ಸಿದ್ಧ ಪುರುಷರಾಗಿ ಜನಿಸಿದ ಶ್ರೀಕಾಂತ ಗುರುಗಳಿಗೆ ಯಾವ ಅಧ್ಯಯನ ಅಧ್ಯಾಪನಗಳ ಅವಶ್ಯಕತೆಯೇ ಇಲ್ಲ. ತಮ್ಮ ಪರಿಪೂರ್ಣ ಸಮಯವನ್ನು ನೊಂದ ಬೆಂದ ನಂಬಿದ ಭಕ್ತರ ಉದ್ಧಾರದಲ್ಲೇ ಅವರು ತೊಡಗಿಸಿದ್ದಾರೆ. ಅವತಾರ ಪುರುಷ ಸ್ವಯಂ ಭಗವಂತನ ರೂಪವೇ ಆಗಿರುವುದರಿಂದ ಎಲ್ಲರೊಂದಿಗೆ ಇವರ ವ್ಯವಹಾರ ಲೋಕಹಿತದ್ದೇ ಆಗಿರುತ್ತದೆ. ಅಂದು ಶಂಕರಲಿಂಗಾಶ್ರಮ ಕೋಮಾರನಹಳ್ಳಿಯಲ್ಲಿ ಅವರ ಚಿಕ್ಕ ವಯಸ್ಸಿನಲ್ಲಿ ನಾನು ನೋಡಿದಾಗ ಆ ಬಾಲಯತಿ ಶಂಕರಲಿಂಗ ಭಗವಾನರಂತೆ ಸೊಂಟದ ಮೇಲೆ ಕೈಯಿಟ್ಟುಕೊಂಡು ಮಾತನಾಡಿದ ಪ್ರೀತಿಯ ನುಡಿಗಳು, ನನ್ನ ಕೈಲಿದ್ದ ಉಂಗುರ ತೆಗೆದುಕೊಂಡು ಈ ಆಭರಣಗಳು ನಿಮಗೆ ಬೇಡ, ಸಹಜವಾಗಿ ಬೆಳಗುವ ನಿಮಗೆ ಅದರ ಅವಶ್ಯಕತೆ ಇಲ್ಲ, ಈ ಉಂಗುರವನ್ನು ಹಾಕಬೇಡಿ, ಇದರಲ್ಲಿ ನಿಮ್ಮ ಶ್ರೇಯಸ್ಸಿದೆ ಎಂದು ಪ್ರೀತಿಯಿಂದ ಆಡಿದ ನುಡಿಗಳನ್ನು ಶಿವಮೊಗ್ಗದ ಆಗಮಿಕ ಶಂಕರಾನಂದ ಜೋಯಿಸರು ಸ್ಮರಿಸುತ್ತಾರೆ. ಪ್ರಪಂಚದಲ್ಲಿ ನಡೆಯುವುದೆಲ್ಲ ತಿಳಿದಿರುವ ಅವರು ಬಂದವರ ತೊಂದರೆಗಳ ನಿವಾರಣೆ ಮಾಡುವುದರಲ್ಲಿ ಭಗವಂತನೇ ಆಗಿದ್ದಾರೆ. ಭಗವಂತನ ಬಳಿ ನಾವು ಹೋಗಬೇಕು, ಆದರೆ ಸದ್ಗುರು ಶ್ರೀಕಾಂತಾನಂದರು ಭಕ್ತರ ಬಳಿಯೇ ಸಾಗಿ ಅವರ ದುಃಖ ದೂರ ಮಾಡುವುದು, ಅವರನ್ನು ಉದ್ಧರಿಸಿ ಕಾಪಾಡುವುದೇ ಅವರ ದೊಡ್ಡತನ. ಒಮ್ಮೆ ಶ್ರೀಕಾಂತಾನಂದ ಸದ್ಗುರುಗಳು ಜೋಡಿ ದೇವತೆಗಳಿರುವ ನಮ್ಮ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಾಲಯಕ್ಕೆ ಮೊದಲ ಬಾರಿ ಬಂದರು. ಅಮ್ಮನವರ ಬಗ್ಗೆ ಅವರಾಡಿದ ಮಾತುಗಳೆಂದರೆ, ತುಂಬ ಕ್ಷಿಪ್ರ ಪ್ರಸಾದವಿರುವ ಈ ತಾಯಿಯ ಮಹಿಮೆಯೇ ಅಪಾರ, ಇಲ್ಲಿ ಮಡಿ ಮೈಲಿಗೆಯು ಬಹಳ ಕಟ್ಟುನಿಟ್ಟಾಗಿ ನಡೆಯುತ್ತಿದೆ, ತುಂಬ ಶಕ್ತಿ ಇರುವ ಈ ದೇವತೆಯ ಜಾಗದಲ್ಲಿ ಎಲ್ಲ ಶಕ್ತಿಗಳೂ ಇವೆ ಎಂದು ಗುರುಗಳು ಆಡಿದ ಮಾತನ್ನು ಸ್ಮರಿಸುತ್ತಾರೆ. ಮುಂದೆ ಅದೇ ಜಾಗದಲ್ಲಿ ಶ್ರೀಕಾಂತ ಗುರುಗಳು ಸಹಸ್ರ ಗುರುಚರಿತ್ರೆ ಪಾರಾಯಣದಂತಹ ಬಹುದೊಡ್ಡ ಕೆಲಸವನ್ನು ಹಮ್ಮಿಕೊಂಡರು. ಐದಾರು ಜನ ಮಹಾಮಹಿಮ ಸಾಧಕರನ್ನು ಇಲ್ಲಿಗೆ ಕರೆಸಿದರು. 500ಕ್ಕೂ ಹೆಚ್ಚು ಜನಗಳು ಗುರುವಿನ ಕರೆಗೆ ಓಗೊಟ್ಟು ಗುರುಚರಿತ್ರೆಯ ಪಾರಾಯಣ ಮಾಡಲು ಸೇರಿದರು. ಶ್ರೀಕಾಂತ ಗುರುಗಳಾದರೂ ಇದಾವುದರ ಚಿಂತೆಯಿಲ್ಲದಂತೆ ದೇವಸ್ಥಾನದ ಒಂದು ಭಾಗದಲ್ಲಿ ನಿಶ್ಚಿಂತೆಯಿಂದ ಭಕ್ತರೊಂದಿಗೆ ಕುಳಿತಿದ್ದರು. ಇಡೀ ಕಾರ್ಯದ ಅಧ್ವರ್ಯುಗಳು ಪ್ರಮುಖರೂ ಆದ ಶ್ರೀಕಾಂತ ಗುರುಗಳು ಎಲ್ಲ ಕೆಲಸಗಳನ್ನು ಕರಾರುವಾಕ್ಕಾಗಿ ನಡೆಸಿದ್ದರಲ್ಲದೆ 1,000 ಗುರುಚರಿತ್ರೆಯ ಪಠಣದ ಜಾಗದಲ್ಲಿ 2,000 ಗುರುಚರಿತ್ರೆ ಪಠಣಗಳಾಗುವಂತೆ ಮಾಡಿದ್ದುದು ಒಂದು ಪವಾಡ. ಹೀಗೆ ಇಂತಹ ಅನೇಕ ಕೆಲಸಗಳನ್ನು ಸ್ಮರಣೆ ಮಾತ್ರದಲ್ಲಿ ಆಗು ಮಾಡಿಸುವ ಶ್ರೀಕಾಂತ ಗುರುಗಳನ್ನು ಪ್ರತ್ಯಕ್ಷ ದರ್ಶಿಸಿದ ನಾನು
ಅವರಿಗೆ ನತಮಸ್ತಕನಾಗಿದ್ದೇನೆ ಎನ್ನುತ್ತಾರೆ ಶಂಕರಾನಂದ ಜೋಯಿಸರು. ಇಷ್ಟು ದೊಡ್ಡ ಜಾಗಗಳು ಶಿವಮೊಗ್ಗದಲ್ಲಿ ಇದ್ದರೂ ನಮ್ಮ ದೇವಾಲಯವನ್ನೇ ಆರಿಸಿಕೊಂಡು ಇಂತಹ ಮಹಾಕಾರ್ಯದಲ್ಲಿ ನಾನೂ ಭಾಗವಹಿಸುವಂತೆ ಮಾಡಿದ ಹಾಗೂ ನನಗೂ ಅವರ ಪಾದ ಪೂಜೆ ಮಾಡುವ ಅವಕಾಶ ದೊರಕಿಸಿದ್ದು ಶ್ರೀಕಾಂತ ಗುರುಗಳು ನಮ್ಮ ಮೇಲಿಟ್ಟಿರುವ ಪ್ರೀತಿ, ಶ್ರೀರಕ್ಷೆ, ಅಭಿಮಾನ, ಆಶೀರ್ವಾದಗಳೇ ಕಾರಣ ಎನ್ನುತ್ತಾರೆ ಅವರು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸ್ಮರಣೆ ಮಾಡುವವರಿಗೆಲ್ಲ ಅನುಗ್ರಹ ನೀಡುವ ಶ್ರೀಕಾಂತ ಗುರೂಜಿಯವರು ಅಪಾರ ಸಾಧನೆಗಳ, ಅವರ ಮಹಾನ್ ಕರುಣೆಯ ಸಾಗರದ ಪರಿಚಯ ಮಾಡಿಸುವ ಈ ಬೆಳದಿಂಗಳ ಬೆಳಕು ಪುಸ್ತಕದಲ್ಲಿ ನನಗೂ ಗುರುಗಳನ್ನು ಸ್ಮರಿಸಿ ಒಂದು ನುಡಿ ನಮನವನ್ನು ಅರ್ಪಿಸುವ ಅವಕಾಶ ದೊರೆತಿರುವುದು ನನ್ನ ಪುಣ್ಯ ಎನ್ನುವ ಜೋಯಿಸರು ಶ್ರೀಕಾಂತ ಗುರುಗಳು ಮೊದಲ ದರ್ಶನದಲ್ಲೇ ನನ್ನ ಮೈ ಕೈದಡವಿ, ನೀನು ಒಳ್ಳೆಯ ಸಾಧನೆ ಮಾಡುತ್ತಿ, ಯಾವುದೇ ಆಡಂಬರಕ್ಕೆ ಮನಗೊಡಬೇಡ, ನೀನು ಒಳ್ಳೆಯ ಸಾಧನೆ ಮಾಡುತ್ತಿ ಎಂದು ಆಶೀರ್ವದಿಸಿ ನನ್ನನ್ನು ತಮ್ಮ ಶಿಷ್ಯನನ್ನಾಗಿ ಮಾಡಿಕೊಂಡು ಕಾಪಾಡುತ್ತಿದ್ದಾರೆ. ಜೈ ಶ್ರೀಕಾಂತಾನಂದ, ಜೈ ಶ್ರೀಕಾಂತಾನಂದ, ಜೈ ಶ್ರೀಕಾಂತ್. ಶ್ರೀಕಾಂತ ಯೋಗೇಂದ್ರ ಮಹಂ ನಮಃ.